ಒಟ್ಟಿನಲ್ಲಿ ಕ್ರಾಂತಿ ಆಗ್ಬೇಕಪ್ಪ ಎಂದು ನಿಟ್ಟುಸಿರು ಬಿಡುತ್ತಾ ಜೋಸೆಫ್ ಅಂಗಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ ನಾಲ್ವರು ಮಿತ್ರವರ್ಯರು ಕುಳಿತುಕೊಂಡು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ದರು. ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕ ಡಾಕ್ಟರ್ ರಾಮಚಂದ್ರನ ಪಟ್ಟ ಶಿಷ್ಯರಾದ ಈ ನಾಲ್ವರಿಗೂ ಹಲವು ದಿನದ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದು. ಇದಕ್ಕೆ ಕಾರಣ ಆರ್ಥಿಕ ಒತ್ತಡವೋ, ಸಾಮಾಜಿಕ ಕಳಕಳಿಯೋ, ರಾಜಕೀಯ ಮಹತ್ವಾಕಾಂಕ್ಷೆಯೋ ಎಂಬುದು ಅವರಿಗೂ ತಿಳಿಯದ ವಿಷಯವಾಗಿತ್ತು. ಅವರು ನಾಲ್ವರು ಮೊದಲು ಇಂಗ್ಲಿಷ್ ಅಧ್ಯಾಪಕ ಜೀವಣ್ಣನ ಶಿಷ್ಯವೃತ್ತಿ ಮಾಡುತ್ತಾ ದಾರಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಪ್ರೀತಿಸಿ ಸುಸ್ತಾಗಿ ಲಾಚಾರಾಗಿ ಹೋಗಿದ್ದರು. ಸೂಟು ಹಾಕಿ, ಬೂಟು ಹಾಕಿ, ಟೈ ಕಟ್ಟಿ, ಸಿಗರೇಟ್ ಎಳೆದು, ಸಿಳ್ಳೆ ಒಡೆದು, ಕೆಮ್ಮಿ ಅಡ್ಡಾಡಿ, ನಮನಮೂನೆಯ ಪೋಸುಗಳಲ್ಲಿ ನಿಂತು ಏನೇನು ಮಾಡಿದರು ಒಬ್ಬ ಮನದನ್ನಯ ಮನದ ಮೇಲೂ ಪರಿಣಾಮ ಬೀರಲಾರದೆ ಕೊನೆಗೆ ಅವನ್ನೆಲ್ಲ ತೆಗೆದೆಸೆದು ಖಾದಿ ಜುಬ್ಬಾ ಪೈಜಾಮಾಕ್ಕೆ ಇಳಿದು ರಾಮಚಂದ್ರನ ಶಿಷ್ಯರಾಗಿದ್ದರು. ಅವರಿಗೆ ಈಗ ಯೋಚಿಸಿಕೊಂಡರೆ ನಿಜವಾಗಿಯೂ ಬೇಸರ ತರಿಸುತ್ತಿದ್ದುದು ಇಂಗ್ಲಿಷ್ ಅಧ್ಯಾಪಕರು ಪಾಠ ಮಾಡುತ್ತಾ ಹೇಳುತ್ತಿದ್ದ ಸುಂದರ ಪ್ರೇಮ ಗೀತೆಗಳು, ಕತೆಗಳು ಹಾಗೂ ಕನ್ನಡ ಮತ್ತು ಹಿಂದಿಯ ಪ್ರೇಮ ಕಥೆಯ ಚಲನಚಿತ್ರಗಳು, ಅವೆಲ್ಲ ಬೇರೊಂದು ಲೋಕದ ಪುರಾಣಗಳೆಂದು ಅವರಿಗೆ ಈಗ ಮನದಟ್ಟಾಗತೊಡಗಿತ್ತು. ಅವರ ಎದೆಯೊಳಗಿನ ಅದಮ್ಯ ಪ್ರೇಮ ಶರದಿಯನ್ನು, ತ್ಯಾಗಮಯತೆಯನ್ನು, ಸಾಹಸ ಪ್ರಿಯತೆಯನ್ನು ಅರಿಯುವ ಯೋಗ್ಯತೆ ಈ ಕೆಸರೂರಿನ ಹುಡುಗಿಯರಿಗೆ ಇಲ್ಲ ಎನ್ನುವ ತೀರಾ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ದರು. ಆದರೆ ಅವರಿಗೆ ಇದಕ್ಕಿಂತ ಮಿಗಿಲಾಗಿ ಅವರ ಅವ್ಯಕ್ತ ಪ್ರೇಮದ ಅಮೂಲ್ಯತೆಯನ್ನರಿಯದ ಆ ಹುಡುಗಿಯರು ಕಿಸಿ ಕಿಸಿ ನಗುತ್ತಾ ಮರೆಯಲ್ಲಿ ನರಿಗಳಂತೆ ನಿಂತು ಏನನ್ನೋ ಪಿಸುಗುಟ್ಟುವ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನ ನೋಡಿದರಂತೂ ಹೊಟ್ಟೆ ತೊಳಸಿ ಬರುತ್ತಿತ್ತು. ಇವೆಲ್ಲದರ ಒಟ್ಟಿನ ಪರಿಣಾಮವಾಗೇ ಅವರು ಅಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ, ಅಸಮಾನತೆ, ಕಂದಾಚಾರ, ಶೋಷಣೆ ಎಲ್ಲದರ ಮೇಲೆ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಂದು ಸರ್ವಾನುಮತದ ನಿರ್ಣಯ ತೆಗೆದುಕೊಂಡರು. ಈ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರತೊಡಗಿತ್ತು. ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮ ಹಾಕಿ ಅಂತರ್ಜಾತಿಯ ವಿವಾಹವಾಗಬೇಕು, ಜಾತಿಗಳನ್ನು, ಕಂದಾಚಾರವನ್ನು, ಮೂಢನಂಬಿಕೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲ ತೀರ್ಮಾನ ತಗೊಂಡಾಗಲೂ ಅವರಿಗೆ ತಾತ್ಕಾಲಿಕವಾಗಿಯಾದರೂ ಹೀಗೆ ನೆಮ್ಮದಿಯಾಗಿತ್ತು. ಆದರೇನು ಮಾಡುವುದು, ಈ ತೀರ್ಮಾನ ತೆಗೆದುಕೊಂಡ ಆ ಯುವ ಸಮುದಾಯದಲ್ಲಿ ಯಾವ ಯುವತಿಯೂ ಇರಲಿಲ್ಲ. ಇವರಲ್ಲಿ ಹೊತ್ತಿ ಉರಿಯುತ್ತಿದ್ದ ಪ್ರೀತಿಯ ದಾವಾಗ್ನಿಯನ್ನು ಕಂಡರೆ ಹುಡುಗಿಯರು ದಿಗಿಲು ಬಿದ್ದು ಹತ್ತಿರ ಬರುತ್ತಿರಲಿಲ್ಲ. ಹುಡುಗಿಯರೂ ಇವರಂತೆಯೇ ಏಕಕಾಲದಲ್ಲಿ ತೀರ್ಮಾನ ತೆಗೆದುಕೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗಲಿಲ್ಲ. ಆದರೆ ಈಗ ಹಾಗಲ್ಲ. ಕ್ರಾಂತಿಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು. ಕೆಸರೂರಿನ ದ್ರೋಹಿ ಅಧಿಕಾರಶಾಹಿಗೂ, ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬಹುದು ಎಂದು ಅವರು ಈ ತೀರ್ಮಾನಕ್ಕೆ ಬಂದಿದ್ದರು. ಅವರಲ್ಲೊಬ್ಬ ರಾಮಪ್ಪ. ಅವನದು ಕೊಂಚ ಬೆಕ್ಕಿನ ಕಣ್ಣು, ಕೆಂಚುಗೂದಲು. ಬೆಳ್ಳಗಿದ್ದ ಅವನನ್ನ ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೆಯುತ್ತಿದ್ದರು. ಮೊದಮೊದಲು ಆ ಬಗ್ಗೆ ಹೆಮ್ಮೆ ಇದ್ದ ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವೂ ಸೋಲತೊಡಗಿದಾಗ ತನ್ನ ಕೆಂಚು ಕೂದಲು, ಬೆಕ್ಕಿನ ಕಣ್ಣಿನ ಬಗ್ಗೆ ಜಿಗುಪ್ಸೆ ಬರತೊಡಗಿತು. ತನ್ನ ಅಜ್ಜಿಯೋ, ಮುತ್ತಜ್ಜಿಯೋ, ಯಾವಳೋ ಹಿಂದೆ ಇಲ್ಲಿದ್ದ ಯುರೋಪಿಯನ್ನನ ಜೊತೆಗೆ ಮಲಗಿರಬೇಕು, ಹಡಬೆಲೌಡಿ ಎಂದು ತನ್ನ ಪೀಳಿಗೆಯ ಪುರಾತನರನ್ನ ನೆನೆದು ಬೈದುಕೊಂಡಿದ್ದ. ಇನ್ನೊಬ್ಬ ಚಂದ್ರ, ಚೀನಿಯರ ತರಹ ಸಣ್ಣ ಕಣ್ಣು, ಚಂಗೇಜ್ ಖಾನನ ತರಹ ಮೀಸೆ,
ಅದು ತುಟಿಯ ತುದಿಗಳಲ್ಲಿ ಮಾತ್ರ. ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ಲವಲ್ಲ ಎನ್ನುವ ಕಿರಿಕಿರಿ ಆತನಿಗೆ. ಯಾರೋ ಬ್ಲೇಡು ತಾಗಿಸಿದರೆ ಹುಡುಗಿಯರಿಗೂ ಮೀಸೆ ಬರುತ್ತದೆ ಎಂದು ಹೇಳಿದ್ದರಿಂದ ದಿನಕ್ಕೆ 4 ಬಾರಿ ಗಡ್ಡ ಹೆರೆಯುತ್ತಿದ್ದ. ಮತ್ತೊಬ್ಬ ಜೋಸೆಫ್ ಅಂಗಾರ. ಕೊಂಚ ಕರ್ರಗೆ ಕುಳ್ಳಗಿದ್ದ ಈತನ ಕೂದಲು ನಿಗ್ರೋಗಳ ಕೂದಲಿನಂತೆ ಗುಂಗುರುಸುತ್ತಿಕೊಂಡಿತ್ತು. ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಹೊಲೆಯರ ಜಾತಿಯಿಂದ ಮತಾಂತರಗೊಂಡಿದ್ದರಿಂದಲೇ ಈತನ ತಂದೆ ರೋಡ್ರಿಕ್ಸ್ ಹೊರದಲ್ಲಿ ರೈಟರ್ ಆಗಲು ಸಾಧ್ಯವಾಗಿದ್ದು. ಇಲ್ಲದಿದ್ದರೆ ಇಂದಿಗೂ ಅಂಗಾರನಿಗೆ ಈ ಮೂವರ ಮಧ್ಯೆ ಸಮಾನ ಸ್ಕಂದನಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗುತ್ತಿರಲಿಲ್ಲ. 4ನೆಯವನು ರಮೇಶ. ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದ ಅವನು ಕೆಸರೂರಿನ ಶರಾಬು ಅಂಗಡಿಯಲ್ಲಿ ಶರಾಬು ಅಳೆದುಕೊಡುವ ಕೆಲಸ ಮಾಡಿಕೊಂಡಿದ್ದ. ಕಾಲೇಜಿನ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು. ಅಲ್ಲಿ ದಿನ ಕುಡುಕರ ಜೊತೆಗೆ ವ್ಯವಹರಿಸಿ ಜೊತೆಗೆ ಕಳ್ಳಬಟ್ಟಿ ಕಾಯಿಸುವವರ ಮನೆ ರೈಡಿಂಗ್ಗಳಿಗೆಲ್ಲ ಹೋಗಿ ಅವನು ಹೊರಟು ಬಿದ್ದು ಹೋಗಿದ್ದ. ಅವನನ್ನ ಎಲ್ಲರೂ ರೌಡಿ ಎಂದು ತಿಳಿದಿದ್ದರು. ಇಷ್ಟಾದರೂ ರಮೇಶ ಮೂಲತಃ ಒಳ್ಳೆಯವನೇ ಆಗಿದ್ದ. ಶರಾಬಿನ ವ್ಯವಹಾರಗಳು, ಅಲ್ಲಿ ಅವರ ಲಂಚ ವ್ಯಭಿಚಾರ ಇತ್ಯಾದಿಗಳನ್ನೆಲ್ಲ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಜಿಗೆ ಉಂಟಾಗಿತ್ತು. ಅವನಿಂದಲೇ ಮಿಕ್ಕ ಅವನ ಮೂವರು ಮಿತ್ರರಿಗೂ ಗುರು ರಾಮಚಂದ್ರನಿಗೂ ಕೆಸರೂರಲ್ಲಿ ತುಂಬಿ ತುಳುಕುತ್ತಿದ್ದ ಅನಾಚಾರ ಅತ್ಯಾಚಾರಗಳ ಪರಿಚಯವಾಗಿದ್ದು. ಈ 4ವರಿಗೂ ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕಿತ್ತು. ದೇಶ ಸಮಾಜ ಸರ್ಕಾರಗಳಿಗಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದು ಅವರಿಗೆ. ಪ್ರೀತಿಯ ಪ್ರೇಮದ ಶನಿ ಅವರಿಗೆ ಯಾವ ತರ ಹಿಡಿದಿತ್ತೆಂಬುದು ವರ್ಣಿಸಲಸದಳ. ಎಲ್ಲಾ ಧ್ವನಿಗಳು, ಆಕಾರಗಳು, ಮಾತಿನ ಅರ್ಥಗಳು, ಒನಕೆ, ಒರಳು, ಬಲ್ಬು, ಬಲೂನು, ಹಾರ್ನು, ಜೇಬು, ಪರ್ಸು, ಮೇಜು, ಡ್ರಾ ಮುಂತಾದವೆಲ್ಲವೂ ಪ್ರತೀಕಗಳಾಗಿ ಪ್ರತಿಯೊಂದರ ಮುಖಾಂತರವೂ ಕೆಸರೂರಿನ ಹುಡುಗಿಯರು ಯಮಯಾತನೆ ಕೊಡತೊಡಗಿದ್ದರು. ಅವರು ಎದುರಿಗೆ ಬಂದರೆ ಗಾಬರಿ, ತಿರುಗಿ ಹೋದರೆ ಹತಾಶೆ, ಇವರತ್ತ ತಿರುಗಿದರೆ ಏನಿದರ ಅರ್ಥ ಎಂಬ ಆತಂಕ, ನೋಡದಿದ್ದರೆ ತಮ್ಮ ಮೀಸೆ ಕ್ರಾಪು ರೂಪು ಆಕಾರಗಳ ಮೇಲೆಲ್ಲ ರೋಷ. ಇದು ಹೀಗೇ ಮುಂದುವರಿದಿದ್ದರೆ ಅವರಿಗೆ ಒಬ್ಬೊಬ್ಬರಿಗಾಗಿ ಕಾಯಿಲೆ ಹಿಡಿದು ಸಾಯುವುದು ಖಚಿತವಾಗಿತ್ತು. ಇಂಥ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ರಾಮಚಂದ್ರ ಕೆಸರೂರಿಗೆ ವರ್ಗವಾಗಿ ಬಂದ. ಬೇರೆಲ್ಲೋ ಆತ ಹುಡುಗರನ್ನ ಪ್ರೇರೇಪಿಸಿ ದೊಂಬಿಗೆ ಕಾರಣನಾದ ಎಂದು ಆತನನ್ನ ಶಿಕ್ಷಿಸಲೋಸುಗವೇ ಕೆಸರೂರಿಗೆ ವರ್ಗ ಮಾಡಿದ್ದರು. ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯವುಳ್ಳ ಮೇಧಾವಿ ಎಂದು ಕೆಸರೂರಿನಲ್ಲಿ ಸುದ್ದಿಯಾಗಿತ್ತು. ಜೊತೆಗೆ ಆತ ಮೊದಲಿದ್ದ ಕಡೆ ಊರೆಲ್ಲ ದಂಗೆಯಾಗಲು ಆತನೇ ಕಾರಣವೆಂದು, ಅವನು ನಕ್ಸಲ್ ಬಾರಿ ಕಮ್ಯುನಿಸ್ಟನೆಂದು ಹಲವರು, ಮತ್ತೆ ಕೆಲವರು ಅವನು ಅಮೆರಿಕದ CIA ಏಜೆಂಟ ಎಂದು ಗುಸುಗುಸು ಮಾತಾಡಿಕೊಳ್ಳುತ್ತಿದ್ದರು. ಬಂದಾಗ ನೋಡಿದ ನಮ್ಮ ಹುಡುಗರಿಗೆ ಆತ ಎಲ್ಲರ ತರ ನರಮನುಷ್ಯರಂತೆಯೇ ಇರುವುದನ್ನು ಕಂಡು ತುಂಬಾ ಸಮಾಧಾನವಾಗಿತ್ತು. ಹುಡುಗರು ತಲೆದೂಗುವಂತೆ ಮಾತಾಡುವುದರಲ್ಲಿ ರಾಮಚಂದ್ರ ನಿಪುಣ. ಪ್ರೀತಿ, ಪ್ರೇಮ, ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ. ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಹೊರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ. ದೇಶವನ್ನು ಪ್ರೀತಿಸುವವನು ಮಾತ್ರ ಹೆಣ್ಣನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸಬಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲಿ ರಾಮಚಂದ್ರ ಭಾಷಣ ಕೊರೆದು ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ. ಅವನ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನ ಪ್ರೀತಿಸಲಾರಂಭಿಸಿದ್ದರು. ನಿಮ್ಮಲ್ಲಿ ನಿಜವಾದ ಪ್ರೀತಿ, ಆತ್ಮಗೌರವ, ಅಭಿಮಾನ ಇದ್ದರೆ ನೀವು ಈ ದೇಶವನ್ನ ಪ್ರೀತಿಸಬೇಕು.